ಇನ್ನು ಕಾಂಗ್ರೆಸ್ ವಿಚಾರಕ್ಕೆ ಬರೋಣ ಮೈಸೂರು ಮತ್ತು ಚಾಮರಾಜನಗರ ಕ್ಷೇತ್ರವನ್ನ ಬಹಳ ಪ್ರತಿಷ್ಠೆಯಾಗಿ ಪರ್ಸನಲ್ ಆಗಿ ತಗೊಂಡಿರೋ ಅವರು ಶತಾಯಗತಯ ಕ್ಷೇತ್ರವನ್ನ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿದ್ದಾರೆ ಚಾಮರಾಜನಗರ ಭಾಗ ಅಂತ ಬಂದಾಗ ಈಗ ಆಲ್ರೆಡಿ ಆಪರೇಷನ್ ಕಾಂಗ್ರೆಸ್ನ ಕೂಡ ಆರಂಭ ಮಾಡಿದ್ದಾರೆ ಮತ್ತಷ್ಟು ಅಸಮಾಧಾನಿತ ಬಿಜೆಪಿ ಮುಖಂಡರಿಗೆ ಕೈಗಾಳ ಇಂದು ಸಿಎಂ ಸಮ್ಮುಖದಲ್ಲಿ ಮತ್ತಷ್ಟು ಬಿಜೆಪಿಗರು ಕಾಂಗ್ರೆಸ್ಗೆ ಎಸ್ ಚಾಮರಾಜನಗರ ಲೋಕಸಭಾ ಅಖಾಡ ದಿನ ಕಳೆದಂತೆ ರೋಚಕವಾಗ್ತಾ ಇದೆ ಅದರಲ್ಲೂ ಸಚಿವ ಮಹದೇವಪ್ಪ ಪುತ್ರ ಸುನೀಲ್ ಬೋಸ್ ಕೈ ಅಭ್ಯರ್ಥಿಯಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಚಾಮರಾಜನಗರ ಕ್ಷೇತ್ರವನ್ನ ಶತಾಯಗತಾಯ ಗೆಲ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ಗೇಮ್ ಪ್ಲಾನ್ ರೂಪಿಸಿದ್ದಾರೆ ಅದಕ್ಕಾಗಿ ಬಿಜೆಪಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಕುಟುಂಬಸ್ಥರು ಹಾಗೂ ಅವರ ಬೆಂಬಲಿಗರಿಗೆ ಗಾಳ ಹಾಕಿದ್ದಾರೆ ಇನ್ನು ಶ್ರೀನಿವಾಸ್ ಪ್ರಸಾದ್ ಸಹೋದರ ವಿ ರಾಮಸ್ವಾಮಿ ಹಾಗೂ ಪುತ್ರ ಭರತ್ ರಾಮಸ್ವಾಮಿ ಸೇರಿ ಮೂವತ್ತು ಮಂದಿ ಬಿಜೆಪಿ ಪಕ್ಷ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆ ಆಗ್ತಿದ್ದಾರೆ ಇದಷ್ಟೇ ಅಲ್ಲದೆ ಮಾಜಿ ಸಚಿವ ಕೋಟೆ ಶಿವಣ್ಣ ಅಭಿಮಾನಿಗಳು ಕೂಡ ಕೈ ಹಿಡಿಯಲಿದ್ದಾರೆ ರಾಜನಗರದಲ್ಲಿ ಈಗಾಗ್ಲೇ ಕೋಟೆ ಶಿವಣ್ಣ ಅವರು ಅವರು ಒಬ್ಬರು ಸೇರ್ಕೊಂಡಿದ್ದಾರೆ ಮೈಸೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಮೈಸೂರು ಭಾಗದ ಮುಖಂಡರು ಮತ್ತು ಚಾಮರಾಜನಗರ ಭಾಗದ ಮುಖಂಡರುಗಳು ಈ ಪಕ್ಷಕ್ಕೆ ಸೇರ್ಪಡೆಯನ್ನ ಹಾಕ್ತಾ ಇದ್ದಾರೆ ಈಗಾಗ್ಲೆ ನಾವು ಅವ್ರು ಯಾರೇ ಸೇರ್ಸ್ಕೋಬೇಕಾದ್ರು ನಮ್ಮ ಶಾಸಕರ ಜೊತೆ ಮತ್ತು ಮಾಜಿ ಶಾಸಕರ ಜೊತೆ ಚರ್ಚೆ ಮಾಡಿ ಸೇರ್ಸ್ಕೊತಾರೆ ಇನ್ನು ಚಾಮರಾಜನಗರ ಲೋಕಸಭಾ ವ್ಯಾಪ್ತಿಯಲ್ಲಿ ಬಿಜೆಪಿಗೆ ಟಕ್ಕರ್ ಕೊಡೋ ನಿಟ್ಟಿನಲ್ಲಿ ಕೈ ಸೇರ್ಪಡೆಗೆ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಇಂದು ಎರಡನೇ ಹಂತದ ನಾಯಕರು ಕೈ ಸೇರಿದ್ರೆ ಮತ್ತೆ ಕೆಲವರು ಏಪ್ರಿಲ್ ಹನ್ನೆರಡರಂದು ಸೇರ್ಪಡೆಯಾಕುವ ಸಾಧ್ಯತೆ ಇದೆ ಇನ್ನು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹನೂರು ಕೊಳ್ಳೇಗಾಲ ಭಾಗದ ಕಾರ್ಯಕರ್ತರ ಬೃಹತ್ ಸಮಾವೇಶ ನಡೆಯಲಿದ್ದು ಈ ವೇಳೆ ಚಾಮರಾಜನಗರ ಕೊಳ್ಳೇಗಾಲ ಹನೂರು ಭಾಗದ ಹಲವು ನಾಯಕರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರೆತರೋ ನಿಟ್ಟಿನಲ್ಲಿ ಈಗಾಗಲೇ ಕೈ ನಾಯಕರು ಮೆಗಾ ಪ್ಲಾನ್ ಮಾಡಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವ ಮಹದೇವಪ್ಪ ಇಬ್ಬರೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಹಠ ಹಿಡಿದು ಸುನೀಲ್ ಬೋಸ್ ಅವರಿಗೆ ಟಿಕೆಟ್ ತಂದಿದ್ದು ಶತಾಯಗತಾಯ ಗೆಲ್ಲುವ ಸ್ಟ್ರಾಟಜಿ ಮಾಡಿತು ಆಪರೇಷನ್ ಹಸ್ತದ ಮೂಲಕ ಬಿಜೆಪಿಗೆ ಬಹುದೊಡ್ಡ ಹೊಡೆತ ಕೊಡುವುದಕ್ಕೆ ಮುಂದಾಗಿದ್ದಾರೆ ವಿಜಯ್ ಕುಮಾರ್ ಪಬ್ಲಿಕ್ ಟಿವಿ ಚಾಮರಾಜನಗರ